ಹೋಗಿದ್ದ ಕಾಂಗ್ರೆಸ್ ಟಿಕೆಟ್ ಮತ್ತೆ ಸಿಗುವ ಸಾಧ್ಯತೆ ಇದೆ ಎಂದು ಮಾಜಿ ಶಾಸಕ ಹಾಗೂ ತುಮಕೂರು ನಗರ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಡಾಕ್ಟರ್ ರಫೀಕ್ ಅಹಮದ್ ಹೇಳಿದ್ದಾರೆ. ತುಮಕೂರು ನಗರ ಕ್ಷೇತ್ರದಿಂದ ಸ್ಪರ್ಧಿಸಲು ಎಲ್ಲಾ ರೀತಿಯಿಂದಲೂ ಸಿದ್ಧತೆ ಮಾಡಿಕೊಂಡಿದ್ದು ಕಾಂಗ್ರೆಸ್ ಟಿಕೆಟ್ ಸಿಗಲಿದೆ ಎಂಬ ಆಶಾಭಾವನೆ ಹೊಂದಿದ್ದೆ. ಆದರೆ ಕೊನೆಗಳಿಗೆಯಲ್ಲಿ ಟಿಕೆಟ್ ಕೈತಪ್ಪಿದ್ದು ತುಂಬಾ ನೋವಾಯಿತು ಎಂದು ರಫೀಕ್ ಅಹಮದ್ ತಿಳಿಸಿದರು. ತಮಗೆ ಟಿಕೆಟ್ ಸಿಗದಿದ್ದರಿಂದ ಬೇಸತ್ತು ನಮ್ಮ ಮಾವ ಹಾಗೂ ಮಾಜಿ ಶಾಸಕ ಶಫಿ ಅಹಮದ್ ರವರು ಪಕ್ಷಕ್ಕೆ ಗುಡ್ ಬೈ ಹೇಳಿದರು. ಈ ವಿಷಯ ತಿಳಿದು ಎಐಸಿಸಿಯ ರಾಜ್ಯ ಉಸ್ತುವಾರಿ ಮಯೂರ ಜಯಕುಮಾರ್ ಆಗಮಿಸಿ ತಮ್ಮ ಹಾಗೂ ಶಫಿ ಅಹಮದ್ ಜೊತೆ ಮಾತುಕತೆ ನಡೆಸಿ ನ್ಯಾಯ ದೊರಕಿಸಿಕೊಡುವ ವಿಶ್ವಾಸ ವ್ಯಕ್ತಪಡಿಸಿದರು. ಈ ಹಿನ್ನೆಲೆಯಲ್ಲಿ ಏಪ್ರಿಲ್ 20ರ ಒಳಗೆ ಬಿ ಫಾರ್ಮ್ ಸಿಗಲಿದ್ದು ಈಗಾಗಲೇ ಘೋಷಣೆ ಮಾಡಲಾಗಿರುವ ಅಭ್ಯರ್ಥಿಯನ್ನು ಬದಲಾವಣೆ ಮಾಡುವ ಸಾಧ್ಯತೆಗಳಿವೆ ಹೀಗೆಂದು ರಫೀಕ್ ಅಹಮದ್ ಇಂಗಿತ ವ್ಯಕ್ತಪಡಿಸಿದ್ದಾರೆ. ಏಪ್ರಿಲ್ 20ರ ವರೆಗೂ ತಾವೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷದಲ್ಲಿ ಸೇವೆ ಮಾಡುವುದಾಗಿ ರಫೀಕ್ ಅಹಮದ್ ಪ್ರಕಟಿಸಿದರು. ಈಗಾಗಲೇ ಕರ್ನಾಟಕ ವಿಧಾನಸಭೆಗೆ ಚುನಾವಣೆ ಘೋಷಣೆ ಆಗಿದ್ದು ಕಾಂಗ್ರೆಸ್ ಪಕ್ಷದಿಂದ ಎರಡು ಪಟ್ಟಿ ಬಿಡುಗಡೆ ಆಗಿದೆ. ನಾನು ಎರಡನೇ ಪಟ್ಟಿಯಲ್ಲಿ ನನ್ನ ಹೆಸರು ಘೋಷಣೆ ಮಾಡ್ತಾರಂತ ಹೇಳ್ಬಿಟ್ಟು ಭಾಳಷ್ಟು ಒಂದು ಆಸೆ ಇಟ್ಕೊಂಡಿದ್ದೆ. ಆದರೆ ಎಲ್ಲ ಒಂದು ಕಡೆ ನಮಗೆ ನಿರಾಸೆ ಆಗಿದೆ. ಗೆಲ್ಲುವ ಒಂದು ಕ್ಷೇತ್ರದಲ್ಲೂ ಕೂಡ ಬೇರೆ ಬೇರೆ ಕಾರಣಕ್ಕೆ ನನಗೆ ಟಿಕೆಟಿಂದ ಕೈ ತಪ್ಪಿಸಿದ್ದಾರೆ. ನಿರಾಸೆ ಅಂತೂ ಆಗಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ನಮ್ಮ ಹಿರಿಯರಾದ ಶಫಿ ಅಹಮದ್ ಅವರು ಮಾಜಿ ಶಾಸಕರು ಹಾಗೂ ಮಾಜಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಶಫಿ ಅಹಮದ್ ಅವರು ತಮ್ಮ ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಆದರೆ ನಾನು ಯಾವುದೇ ಒಂದು ನಿರ್ಧಾರವನ್ನು ಇದುವರೆಗೂ ತೊಗೊಂಡಿಲ್ಲ. ಯಾಕಂದರೆ ಮೊನ್ನೆ ಶಫಿ ಅಹಮದ್ ಅವರು ರಾಜೀನಾಮೆ ಕೊಟ್ಟ ಮರುದಿನವೇ ನಮ್ಮ ಎಐಸಿಸಿಯ ಕಾರ್ಯದರ್ಶಿಗಳಾದ ಮಯೂರ ಜಯಕುಮಾರ್ ಅವರು ಇಲ್ಲಿ ಬಂದು ನಮ್ಮ ಕಾಲೇಜಿನಲ್ಲಿ ಸುಮಾರು 2 ಗಂಟೆಗಳ ಕಾಲ ನಮ್ಮ ಜೊತೆಗೆ ಸಮಾಲೋಚನೆ ಮಾಡಿ ಯಾವುದೇ ಅಂತಹ ನಿರ್ಧಾರ ತಗೋಬೇಡಿ, ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳಿ, ಜೊತೆಗೆ ನಮ್ಮ ಏನು ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿಯಾದ ಸುರ್ಜೇವಾಲ್ ಅವರು ಅವ್ರ ಜೊತೆಗೆ ಕೂಡ ಫೋನಲ್ಲಿ ಮಾತನಾಡಿಸಿ ಅವರು ನಮಗೆ ಹೇಳಿದ್ದಾರೆ, ಏನಾನು ಒಂದು 3-4 ದಿವಸದಲ್ಲಿ ನಿಮಗೆ ನಿಮ್ಮ ಹತ್ರ ಬರ್ತೀನಿ, ಬಂದು ನಿಮ್ಮ ಜೊತೆಗೆ ಸಮಾಲೋಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಏನೇ ಹೇಳಿದರೂ ಕೂಡ ನಾವು ಪಕ್ಷದ ನಿಷ್ಠಾವಂತರಾಗಿ ನಾವು ಕೆಲಸ ಮಾಡಿದ್ದೀವಿ. ಕಳೆದ 45 ವರ್ಷಗಳಿಂದ ನಮ್ಮ ಕುಟುಂಬ ಕಾಂಗ್ರೆಸ್ ಪಕ್ಷದ ಸಂಘಟನೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಪಕ್ಷವನ್ನು ನಾವು ಬೆಳೆಸಿದ್ವಿ. ಮಾಜಿ ಶಫಿ ಅಹಮದ್ ಅವರು ಈಗಾಗಲೇ ರಾಜೀನಾಮೆ ಕೊಟ್ಟಿದ್ದಾರೆ. ಆದರೆ ನಾನು ರಾಜೀನಾಮೆ ಕೊಡುವ ಅಂತ ಒಂದು ಯೋಚನೆ ಮಾಡಿಲ್ಲ ಇದುವರೆಗೂ. ಹಾಗಾಗಿ ನಾನು ಮುಂದಿನ ನಿರ್ಧಾರದ ತನಕ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಇರೋಕ್ಕೆ ನಾನು ಬಯಸ್ತೀನಿ ಅಂತ ಹೇಳ್ಬಿಟ್ಟು ತನ್ನ ಮುಖಾಂತರ ನಾನು ತುಮಕೂರು ನಗರದ ಜನತೆ ಹೇಳೋಕ್ಕೆ ಬಯಸ್ತಾ ಇದ್ದೀನಿ. ಕಾರ್ಯಕರ್ತ ಅಂತ ಹೇಳಿದ್ನಲ್ಲ, ಸಾಮಾನ್ಯ ಕಾರ್ಯಕರ್ತ ಅಂದರೆ ಕಾರ್ಯಕರ್ತರ ಕೆಲಸ ಅಂದರೆ ಹೋಗಿ ವೋಟ್ ಆಗೋದು ಅಷ್ಟೇ. ಕಮ್ಮಿ ಅದ್ರ ಬಗ್ಗೆ ಇನ್ನೂ ಯಾವುದೋ ಒಂದು ನಿರ್ಧಾರ ತೊಗೊಂಡಿಲ್ಲ. ಅದು ಮುಂದಿನ ದಿನಗಳಿಂದ 20ನೇ ತಾರೀಕು ತನಕ ಯಾವ ರೀತಿಯ ಬದಲಾವಣೆ ಆಗ್ತದೆ ಅಂತೇಳಿ ನಮ್ಗೆ ಗೊತ್ತಿಲ್ಲ. ಯಾವ ರೀತಿಯ ಒಂದು ಸನ್ನಿವೇಶಗಳು ನಡೀತಾವೆ ಅಂತೇಳ್ಬಿಟ್ಟು ಗೊತ್ತಿಲ್ಲ. ಯಾಕಂದರೆ ಯಾರ್ಯಾರು ಅರ್ಜಿಗಳು ಹಾಕ್ತಾರೆ ಏನಂತೇಳ್ಬಿಟ್ಟು ಅದನ್ನು ನೋಡ್ಬಿಟ್ಟು ಮುಂದಿನ ದಿನಗಳಲ್ಲಿ ನಾವು ಒಂದು ತೀರ್ಮಾನವನ್ನು ತೊಗೊಳ್ತೀವಿ. ಎನ್ಎಸ್ ಮಾರುತಿ ಪ್ರಸಾದ್, ಅಮುಕ್ ಟಿವಿ, ತುಮಕೂರು. ತುರುವೇಕೆರೆ ಶಾಸಕ ಮಸಾಲ ಜಯರಾಮ್ ಅವರ ಪತ್ನಿ ತಮ್ಮ ಪತಿ ಪರ ತುರುವೇಕೆರೆ ಕ್ಷೇತ್ರದ ಸಾಸಲು ಗ್ರಾಮದ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದರು. ಇನ್ನು ಈ ಸಂದರ್ಭದಲ್ಲಿ ಶಾಸಕರ ಪತ್ನಿ ಸುನಂದಾ ಜಯರಾಮ್ ಮಾತನಾಡಿ, ಮತಯಾಚನೆ ವೇಳೆ ಮತದಾರರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ನಮ್ಮ ಪತಿಯವರು ಕ್ಷೇತ್ರ ವ್ಯಾಪ್ತಿಯಲ್ಲಿ ಕೈಗೊಂಡಿರುವ ಅಭಿವೃದ್ಧಿ ಕಾಮಗಾರಿಗಳು ಅವರ ಗೆಲುವಿಗೆ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ಇನ್ನು ಈ ವೇಳೆ ದಂಡಿನ ಶಿವರ ಹೋಬಳಿ ಭಾಜಪ ಅಧ್ಯಕ್ಷ ಸಿದ್ದಪ್ಪಾಜಿ, ಎಪಿಎಂಸಿ ಮಾಜಿ ನಿರ್ದೇಶಕ ಹರಿಕಾರನಹಳ್ಳಿ ಪ್ರಸಾದ್, ಹುಲ್ಲೇಕೆರೆಯ ಜಯಶೀಲ, ಲೋಕೇಶ್, ಅಂಕಳಕೊಪ್ಪ ಆಶಾ ಹಾಗೂ ಮತ್ತಿತರರು ಹಾಜರಿದ್ದರು. ಬೈಲಹೊಂಗಲ ಪಟ್ಟಣದ ಚೆನ್ನಮ್ಮ ವೃತ್ತದಿಂದ ಸಂಗೊಳ್ಳಿ ರಾಯಣ್ಣ ವೃತ್ತದವರೆಗೆ ಮತದಾನ ಜಾಗೃತಿ ಜಾಥಾ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಬೈಲಹೊಂಗಲ ತಾಲೂಕು ಆಡಳಿತ ಮಂಡಳಿಯ ಅಧಿಕಾರಿಗಳು, ಚುನಾವಣಾ ಅಧಿಕಾರಿಗಳು ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮ ಮಹಾವಿದ್ಯಾಲಯದ ಶಿಕ್ಷಕರಿಂದ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಚೆನ್ನಮ್ಮ ವೃತ್ತದಿಂದ ಜಾಥಾ ಮೂಲಕ ವಿವಿಧ ಘೋಷಣೆ ಕೂಗುವ ಮೂಲಕ ಮತದಾರರಲ್ಲಿ ಮತದಾನ ಜಾಗೃತಿ ಮೂಡಿಸಲಾಯಿತು. ಮತದಾನ ಕೇವಲ ಹಕ್ಕಲ್ಲ, ಅದೊಂದು ಜವಾಬ್ದಾರಿ. ಓಟು ಹಾಕೋಣ, ದೇಶ ಕಟ್ಟೋಣ. ಓಟು ಹಾಕೋಣ, ದೇಶ ಕಟ್ಟೋಣ.
ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಅಧಿಕಾರಿಗಳು ಮಾತನಾಡಿ, ಮತದಾನ ನಮ್ಮ ಸಂವಿಧಾನದ ಹಕ್ಕು. ಎಲ್ಲರೂ ತಪ್ಪದೆ ಮತದಾನ ಮಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಗಟ್ಟಿಗೊಳಿಸಬೇಕಾಗುತ್ತದೆ. ಭಾರತೀಯ ಚುನಾವಣಾ ಆಯೋಗ ಹಾಗೂ ಜಿಲ್ಲಾ ಚುನಾವಣಾ ಅಧಿಕಾರಿಗಳು ಈ ಚುನಾವಣೆ ಯಶಸ್ವಿ ಮಾಡಲು ಅನೇಕ ವ್ಯವಸ್ಥೆ ಮಾಡಿಕೊಂಡಿದ್ದರು. ಎಷ್ಟೋ ನಾವು ಹೋದ ವರ್ಷದ್ದು ಮತ್ತು ಆ ಕಡೆ ವರ್ಷದ್ದೆಲ್ಲ ನಾವು ಅಂದರೆ ಹೋದ ಕಳೆದ ಒಂದು ಇಲೆಕ್ಷನ್ನಲ್ಲಿ ಕೂಡ ಮತ್ತು ಅದಕ್ಕಿಂತ ಮುಂಚೆ ಒಂದು ಎಲೆಕ್ಷನ್ ನೋಡಿದಾಗ ನಮ್ಮ ವೋಟ್ ಆಫ್ ಏನದು ಮತದಾನ ಒಂದು ಮಾಡುವಿಕೆ ಒಂದು ಪರ್ಸೆಂಟೇಜ್ ಏನಿದೆ ಭಾಳಷ್ಟು ಕಡಿಮೆ ಇದೆ. ಅದು ಯಾಕೆ ಕಡಿಮೆ ಆಗ್ತಾಯಿದೆ ಅಂದರೆ ನಮ್ಮದು ವಿದ್ಯಾವಂತರಿಂದಲೇ ಕಡಿಮೆ ಆಗ್ತಾಯಿದೆ. ಇದಾವತ್ತು ಹಳ್ಳಿಗಳಲ್ಲಿ ನೋಡಿದ್ರೆ ನಾವು ಎಲ್ಲ ಪೊಲೀಸ್ ಸ್ಟೇಷನಲ್ಲಿ ಅಲ್ಲಿ 80-85% ಮತದಾನ ಆಗ್ತದೆ. ಬಟ್ ನಮ್ಮ ಸಿಟಿಯಲ್ಲಿ ನೋಡಿದಾಗ ಕೇವಲ 60-65-70 ತನಕ ಮಾತ್ರ ಮತದಾನ ಆಗ್ತದೆ. ಇದು ಯಾಕೆ ಆಗ್ತಾಯಿದೆ ಅನ್ನೋದು ನಾವೆಲ್ಲ ಒಂದು ಚಿಂತನೆಯನ್ನು ಮಾಡಬೇಕಾಗಿದೆ. ದಯವಿಟ್ಟು ತಾವೆಲ್ಲ ಇವತ್ತು ಬಂದಿದ್ದೀರಿ ಅಂತಂದರೆ ತಮ್ಮ ಅಕ್ಕಪಕ್ಕ ಮನೆಯವರಿಗೆ ಮತ್ತು ತಮ್ಮ ಕುಟುಂಬದ ಎಲ್ಲ ಇರ್ತಕ್ಕಂಥ ಏನು ಕುಟುಂಬದ ಒಂದು ಸದಸ್ಯರಿಗೆ ತಿಳಿಸಿಕೊಡಬೇಕು. ನಾವು ಮತದಾನ ದಿನವನ್ನು ಕಡ್ಡಾಯವಾಗಿ ಮತದಾನ ಮಾಡೋಣ ಅಂತಕ್ಕಂಥ ಒಂದು ಪ್ರತಿಜ್ಞೆಯನ್ನು ಮಾಡಿ ಅವತ್ತಿನ ದಿವಸ ನಾವು ಮತದಾನವನ್ನು ಕಡ್ಡಾಯವಾಗಿ ಮಾಡಲೇಬೇಕು ಅಂತಕ್ಕಂಥ ನಿರ್ಧಾರವನ್ನು ತೆಗೆದುಕೊಳ್ಳೋಣ. ಅದರ ಜೊತೆಗೆ ತಾವು 80 ವರ್ಷ ಮೇಲ್ಪಟ್ಟಂಥ ಏನು ವಯೋವೃದ್ಧರಿದ್ದಾರೆ ಮತ್ತು ಈ ಅಂಗವಿಕಲರು ಏನಿದ್ದಾರಲ್ಲ ಅವರಿಗೆ ಮನೆಯಲ್ಲೇ ಕೂತ್ಕೊಂಡ್ಬಿಟ್ಟು ಮತದಾನ ಮಾಡಲಿಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ. ಅವರಿಗೆ ನಾವು ಅದೇ ಅವರ ಮನೆಗೆ ಬಂದು ನಾವು ಮತದಾನವನ್ನು ಹಾಕಿಸಿಕೊಂಡು ಅವರ ಒಂದು ಹಕ್ಕನ್ನು ಚಲಾಯಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಸರ್ಕಾರ. ದಯವಿಟ್ಟು ಅದನ್ನು ಕೂಡ ತಾವು ಅವರಿಗೆ ತಿಳುವಳಿಕೆ ಕೊಡಬೇಕಾಗಿದೆ. 80 ವರ್ಷದ ಮೇಲ್ಪಟ್ಟವರಿಗೆ ಅಂಗವಿಕಲರಿಗೆ ಪೋಸ್ಟಲ್ ಬ್ಯಾಲೆಟ್ ವ್ಯವಸ್ಥೆ ಮಾಡಿಕೊಂಡಿದ್ದು ಈಗಾಗಲೇ ಜನರಿಗೆ ವೋಟರ್ ಐಡಿ ಕೊಟ್ಟಿದ್ದು ಹೆಸರು ಖಾತರಿ ಪಡಿಸಿಕೊಳ್ಳಬೇಕು. ಮೊಬೈಲ್ ಆಪ್ ಮೂಲಕ ಹೆಲ್ಪ್ಲೈನ್ ತೆರೆದಿದ್ದು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಈ ಸಂದರ್ಭದಲ್ಲಿ ತಿಳಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಎಸಿ ಪ್ರಭಾವತಿ ಫಕೀರ್ಪುರ್, ಚುನಾವಣಾ ಅಧಿಕಾರಿ ಎಂ ಸತೀಶ್ ಕುಮಾರ್, ತಹಶೀಲ್ದಾರ್ ಮಳ್ಳಿಗೇರಿ, ತಾಲೂಕು ಸಹಾಯಕ ಕಾರ್ಯನಿರ್ವಾಹಕ ಅಧಿಕಾರಿ ಸುಭಾಷ್ ಸಂಪಗಾವಿ ಹಾಗೂ ಇತರರು ಹಾಜರಿದ್ದರು. ಶಿರಾ ಕ್ಷೇತ್ರದ ಅಭ್ಯರ್ಥಿಗಳಾದ ಸಿಆರ್ ಉಮೇಶ್ ಹಾಗೂ ಜಯಚಂದ್ರರವರ ಅನಿರೀಕ್ಷಿತ ಭೇಟಿ ರಾಜಕೀಯ ಸಂಚಲನಕ್ಕೆ ಕಾರಣವಾಗಿದೆ. ಬಹುಮುಖ್ಯವಾಗಿ ರಾಜಕೀಯದಲ್ಲಿ ಗುರುತಿಸಿದ್ದ ಉಮೇಶ್ ಹಾಗೂ ಜಯಚಂದ್ರ ಇಬ್ಬರ ನಡುವಿನ ಅಂತರ ಬಹಳಷ್ಟು ದೂರದ ಹೊರಗೆ ಸಾಗಿದ್ದು ಕಳೆದ ಸುಮಾರು 20 ವರ್ಷಗಳ ಕಾಲ ರಾಜಕೀಯವಾಗಿ ಹಾವು ಮತ್ತು ಮುಂಗುಸಿಯಾಗಿದ್ದ ಇಬ್ಬರು ಕಳೆದ ರಾತ್ರಿ ಭೇಟಿ ಮಾಡಿದ್ದು ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಮಾತುಕತೆ ನಡೆಸಿದ್ದಾರೆ. ಈ ಕಾರಣದಿಂದ ಉಮೇಶ್ ಅವರು ಕಾಂಗ್ರೆಸ್ ಸೇರಲಿದ್ದಾರೆ ಎನ್ನುವುದಕ್ಕೆ ಪುಷ್ಟಿ ನೀಡಿದೆ. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರೂ ಆದ ಉಮೇಶ್ ಶಿರಾ ಕ್ಷೇತ್ರದಲ್ಲಿ ತನ್ನದೇ ಆದ ಅಭಿಮಾನಿಗಳನ್ನು ಹೊಂದಿದ್ದು ಇವರು ಕಾಂಗ್ರೆಸ್ ಕಡೆ ಮುಖ ಮಾಡಿರುವುದು ಕಾಂಗ್ರೆಸ್ ಸ್ವಲ್ಪ ಮಟ್ಟಿಗೆ ಬಲ ಬಂದಂತಾಗಿದೆ. ಸದ್ಯ ಈಗ ಜೆಡಿಎಸ್ನ ಉಮೇಶ್ ಸೇರಿದಂತೆ ಹಲವರು ಕಾಂಗ್ರೆಸ್ ಪಕ್ಷ ಸೇರುತ್ತಿರುವುದು ಜೆಡಿಎಸ್ ಸ್ವಲ್ಪ ಮಟ್ಟಿಗೆ ಕಳೆ ಕಳೆದುಕೊಂಡಿದೆ ಮತ್ತು ಇದರ ಬಗ್ಗೆ ಪಕ್ಷದ ಜವಾಬ್ದಾರಿ ಹೊಂದಿದ ಜೆಡಿಎಸ್ ನಾಯಕ ಸಂಘಟನೆಯ ವಿಚಾರದಲ್ಲಿ ನಿರ್ಲಕ್ಷ್ಯ ವಹಿಸಿರುವುದು ಪಕ್ಷದ ಹೊಡೆತಕ್ಕೆ ಕಾರಣವಾಗುತ್ತದೆ. ಇದರ ಬಗ್ಗೆ ಅರಿವಿಲ್ಲದಂತೆ ಇರುವುದು ವಿಪರ್ಯಾಸವಾಗಿದೆ. ಒಟ್ಟಾರೆ ಶಿರಾ ರಾಜಕೀಯದಲ್ಲಿ ಪಕ್ಷಗಳ ನಾಯಕರು ನಾಮಪತ್ರ ಸಲ್ಲಿಸಿದ ನಂತರ ಮುಂದಿನ ದಿನಗಳಲ್ಲಿ ಶಿರಾ ರಾಜಕೀಯ ಇತಿಹಾಸದಲ್ಲಿ ಯಾವ ರೀತಿಯಲ್ಲಿ ಬದಲಾವಣೆ ಆಗುತ್ತದೆ ಎಂಬುದನ್ನು ಕಾದು ನೋಡುವ ಪರಿಸ್ಥಿತಿ ಇದೆ. ಶ್ರೀಮಂತ್ ಅಮೋಕ್ ಟಿವಿ ಶಿರಾ. ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ಎದುರಾಗಿದ್ದು ಚುನಾವಣೆ ಹಿನ್ನೆಲೆಯಲ್ಲಿ ರಾಜಕೀಯ ಪಕ್ಷಗಳು ಮತದಾರರನ್ನು ಹಾಗೂ ಸಮುದಾಯಗಳನ್ನು ಓಲೈಸಲು ಇನ್ನಿಲ್ಲದ ಕಸರತ್ತು ನಡೆಸುವುದು ಸರ್ವೇ ಸಾಮಾನ್ಯ. ಆದರೆ ನಮ್ಮ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷ ಮೋಸ ಮಾಡಿದೆ ಎಂದು ಭೋವಿ ಸಮುದಾಯದವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ನಗರದಲ್ಲಿ ಪಂಜಿನ ಮೆರವಣಿಗೆ ಮಾಡುವ ಮೂಲಕ ತಮ್ಮ ಆಕ್ರೋಶ ಹೊರಹಾಕಿದರು. ನೆಲಮಂಗಲ ನಗರದ ಟಿಬಿ ಬಸ್ ನಿಲ್ದಾಣದಿಂದ ತಾಲೂಕು ಕಚೇರಿಯವರೆಗೂ ಪಂಜಿನ ಮೆರವಣಿಗೆ ಮೂಲಕ ಆಗಮಿಸಿದ ಸಮುದಾಯದವರು ಕಾಂಗ್ರೆಸ್ ಪಕ್ಷದ ವಿರುದ್ಧ ಕಿಡಿಕಾರಿದರು. ಈ ಬಾರಿ ಚುನಾವಣೆಯಲ್ಲಿ 6 ಕ್ಷೇತ್ರಗಳಲ್ಲಿ ಭೋವಿ ಸಮುದಾಯದ ಮುಖಂಡರಿಗೆ ಟಿಕೆಟ್ ನೀಡುವ ಬದಲು ಕೇವಲ 2 ಕ್ಷೇತ್ರದಲ್ಲಿ ಮಾತ್ರ ಟಿಕೆಟ್ ನೀಡಿದ್ದಾರೆ. ಬೆಂಗಳೂರಿನ ಪುಲಿಕೇಶಿ ನಗರದ ಹಾಲಿ ಶಾಸಕ ಅಖಂಡ ಶ್ರೀನಿವಾಸ್ ಮೂರ್ತಿ ಅವರಿಗೆ ಟಿಕೆಟ್ ನೀಡಲು ಇನ್ನು ಮೀನಾಮೇಷ ಎಣಿಸುತ್ತಿದ್ದಾರೆ. ಹಾಗೆಯೇ ನೆಲಮಂಗಲ ಕ್ಷೇತ್ರದಲ್ಲಿ ಕೂಡ ಉಮಾದೇವಿ ಅವರಿಗೆ ಟಿಕೆಟ್ ನೀಡಿರುವುದಿಲ್ಲ. ಹಿರಿಯರ ಕಾಲದಿಂದಲೂ ಭೋವಿ ಸಮಾಜ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುತ್ತಾ ಬಂದಿದ್ದು ಆದರೆ ಟಿಕೆಟ್ ನೀಡುವ ವಿಚಾರದಲ್ಲಿ ಮೋಸ ಮಾಡಿದೆ. ಕೂಡಲೇ ಕಾಂಗ್ರೆಸ್ ಪಕ್ಷ ಎಚ್ಚೆತ್ತುಕೊಂಡು 6 ಕ್ಷೇತ್ರದಲ್ಲಿ ಭೋವಿ ಸಮುದಾಯದ ಮುಖಂಡರಿಗೆ ಟಿಕೆಟ್ ನೀಡಬೇಕು, ಇಲ್ಲವಾದರೆ ರಾಜ್ಯಾದ್ಯಂತ ಭೋವಿ ಸಮಾಜ ಉಗ್ರ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಕಾಂಗ್ರೆಸ್ ವರಿಷ್ಠರಿಗೆ ಎಚ್ಚರಿಕೆ ನೀಡಿದರು. ಇನ್ನು ಕೂಡ ಕಾಂಗ್ರೆಸ್ನಿಂದ ಟಿಕೆಟ್ ಘೋಷಣೆ ಆಗಿರೋದಿಲ್ಲ, ಆಕ್ರೋಶನ ಭೋವಿ ಜನಾಂಗದವರು ಇವತ್ತು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 2 SC ಮೀಸಲು ಕ್ಷೇತ್ರಗಳಿದ್ದು 2 ಮೀಸಲು ಕ್ಷೇತ್ರದಲ್ಲಿ ಈ ಕಳೆದ ಬಾರಿ 2018ರಲ್ಲಿ ಒಂದಕ್ಕೆ ಎಸ್ ಸಿ ಭೋವಿ, ಒಂದಕ್ಕೆ ಎಡಕೈ ಪಂಥಿಯವರಿಗೆ ಕೊಟ್ಕೊಂಬಂದಿರ್ತಾರೆ ಆ ಸರಿ. ಆದರೆ ಈ ಸರಿ ಅದು ಯಾವ ರೀತಿ ಧೋರಣೆ ಮಾಡ್ತಿದ್ದಾರೆ ಅಂದರೆ ಎರಡೂ ಎಡಗೈ ಪಂಥಿಯವರಿಗೆ ಕೊಟ್ಕೊಂಡು ಭೋವಿಯರನ್ನ ತಿರಸ್ಕರಿಸ್ತಿದ್ದಾರೆ. ಇದನ್ನು ನಾವು ಖಂಡಿಸ್ತಾ ಇವತ್ತು
ಪಂಜಿನ ಮೆರವಣಿಗೆ ಮುಖಾಂತರ ಸುಮಾರು ಸಾವಿರಾರು ಕಾರ್ಯಕರ್ತರು ಜನಾಂಗದ ಮುಖಂಡರುಗಳು ಎಲ್ಲ ಸೇರಿಕೊಂಡು ಕಾಂಗ್ರೆಸ್ ವಿರುದ್ಧ ಖಂಡಿಸ್ತಾ ಇದ್ದೀವಿ ಇವತ್ತು ಸುಮಾರು ಸಮಯ 8 ಗಂಟೆ ಆಗ್ತಾ ಬಂತು ನಮ್ಮ ವರಿಷ್ಠರೆಲ್ಲರೂ ನಾಳೆ ಕೆಪಿಸಿಸಿ ಕಚೇರಿಯಲ್ಲಿ ಸಿಗ್ತೀವಿ ಅಂತ ಟೈಮ್ ನಿಗದಿಪಡಿಸಿದ್ದಾರೆ ನಾವು ಮುಖಂಡರುಗಳೆಲ್ಲ ನಾಳೆ ಸಿಎಲ್ಪಿ ಲೀಡರ್ ಸಿದ್ದರಾಮಯ್ಯರು ಕೆಪಿಸಿಸಿ ಅಧ್ಯಕ್ಷರು ಡಿಕೆ ಶಿವಕುಮಾರ್ ಅವರಿಗೆ ಸುರ್ಜಿವಾಲ್ ಅವರಿಗೆ ನಮ್ಮ ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಎಲ್ರಿಗೂ ಮನವಿ ಕೊಡ್ತೀವಿ ಈಗ ಹಿಂದೆ ಎಲ್ಲರೂ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ನಾವು ಯಾವುದೇ ರೀತಿ ಬೋವಿಗಳಿಗೆ ಅನ್ಯಾಯ ಮಾಡಲ್ಲ ಎಲ್ರಿಗೂ ನಾವು ಈ ಹಿಂದೆ ಹೇಗಿತ್ತು ಹಾಗೆ ಅದೇ ರೀತಿ ಸೀಟ್ ಹಂಚಿಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ ನಾವು ಅದನ್ನು ಅವರು ನಮಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಮಾಡಲ್ಲ ಅಂತ ನಂಬಿದ್ದೀವಿ ನಮ್ಮೆಲ್ಲ ಬೋವಿಗಳಿಗೂ ಆರು ಬೋವಿ ಸ್ಥಾನ ಕೊಟ್ಟೇ ಕೊಡ್ತಾರೆ ನಮ್ಮ ರಾಜ್ಯದಂತ ಅಂತ ಹೇಳಿ ನಾವು ನಂತರ ಸಮುದಾಯದ ರಾಜ್ಯಾಧ್ಯಕ್ಷ ಮಾಕಳಿ ರವಿ ಮಾತನಾಡಿ ನಮ್ಮ ಜನಾಂಗಕ್ಕೆ ರಾಜಕೀಯವಾಗಿ ಅನ್ಯಾಯವಾಗುವುದಕ್ಕೆ ಬಿಡುವುದಿಲ್ಲ ನಮ್ಮ ಸಮುದಾಯವನ್ನು ಕಡೆಗಣಿಸಿದರೆ ಭೂವಿ ಲಂಬಾಣಿ ಕೊರಚ ಕೊರಮ ಸೇರಿದಂತೆ ಕೆಲವು ಜಾತಿಗಳನ್ನು ಕಡೆಗಣಿಸಿದ್ದಾರೆ ಒಳಮೀಸಲಾತಿಯ ನಾಲ್ಕನೇ ಗುಂಪಿನ ಜಾತಿಗಳ ಪ್ರತಿಭಟನೆ ಇದಾಗಿದ್ದು ಒಳಮೀಸಲಾತಿ ಅವೈಜ್ಞಾನಿಕವಾಗಿದೆ ಎಂದರು ಅಖಂಡ ಶ್ರೀನಿವಾಸ ಮೂರ್ತಿಯವರಿಗೆ ಮೊದಲನೇ ಸೀಟಲ್ಲಿ ಕೊಡಬೇಕಾಗಿತ್ತು ಯಾಕೆ ಅಂತಂದರೆ ಅವ್ರ ಹಿಂದೆ 100,000 ಜನ 100,000 ಓಟನ್ನು ಲೀಡಿಂಗಲ್ಲಿ ಗೆದ್ದಿದ್ದರು ಇದುವರೆಗೂ ಕಾಂಗ್ರೆಸ್ ಪಾರ್ಟಿನವರು ಅವ್ರನ್ನ ಕನ್ಸಿಡರ್ ಮಾಡಿಲ್ಲ ಇದರಲ್ಲಿ ಈ ಕಾಂಗ್ರೆಸ್ ಪಾರ್ಟಿಯ ಒಳಾಂತರದಿಂದ ಅವರನ್ನು ಡಿಲೇ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಪ್ರತಿಭಟನೆಯನ್ನು ಒಡ್ಡಿ ಇಡೀ ರಾಜ್ಯದಲ್ಲಿ ಈ ರೀತಿಯಾದ ಪಂಜಿನ ಮೆರವಣಿಗೆಯನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಕಾಂಗ್ರೆಸ್ಗೆ ವಿರುದ್ಧವಾಗಿ ಒಂದು ವೇಳೆ ಕಾಂಗ್ರೆಸ್ದು ನಮ್ಮನ್ನು ಕನ್ಸಿಡರ್ ಮಾಡಿಲ್ಲ ಅಖಂಡ ಶ್ರೀನಿವಾಸ ಮೂರ್ತಿಗೆ ನಾಳೆಯಿಂದ ನಾಡ್ದು ಮಂಡೆಯಿಂದ ಒಳಗಡೆ ಸೀಟ್ ಅನೌನ್ಸ್ ಮಾಡಲಿಲ್ಲ ಅಂದರೆ ಇಡೀ ರಾಜ್ಯದಲ್ಲೇ ನಾವು ಈ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಹೋದ ಸಾರಿ ನನಗೆ ಏಳು ಜನಕ್ಕೆ ಸೀಟ್ ಕೊಟ್ಟಿದ್ರು ಇವಾಗ ಇನ್ನೂ ಎರಡು ಸೀಟ್ ಕೊಟ್ಟಿಲ್ಲ ಎರಡು ಎಲ್ಲಿ ಅಲ್ಲ ಎರಡು ಮಾಡಿದ್ದಾರೆ ಚೆನ್ನಗಿರಿ ಎರಡು ಕೊಟ್ಟಿದ್ದಾರೆ ಅದಕ್ಕೆ ಇದೇ ತಾಲೂಕಲ್ಲಿ ಮಹಿಳಾ ವಿಂಗದಲ್ಲಿ ಉಮಾಶ್ರೀ ಅವರು ಸತತವಾಗಿ ಉಮಾದೇವಿ ಅವರು ಸತತವಾಗಿ ಸುಮಾರು 20 ವರ್ಷದಿಂದ ಇಲ್ಲೇ ನೆಲೆ ಇದ್ದು ಅವರು ಶ್ರಮಿಸಿದ್ದಾರೆ ಅವ್ರಿಗೂ ಸಹಿತ ಟಿಕೆಟ್ ಕೊಡ್ತೀನಿ ಸೀಟ್ ಕೊಡ್ತೀನಿ ಅಂತ ಕಾಂಗ್ರೆಸ್ ವರಿಷ್ಠರು ಹೇಳಿದರು ಅದು ಸಹಿತ ಆಗಿಲ್ಲ ಮಹಿಳಾ ಇದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ ಕಾಂಗ್ರೆಸ್ ಪಾರ್ಟಿ ಅಂತ ಈ ಸಂದರ್ಭದಲ್ಲಿ ಅವ್ರಿಗೆ ಖಂಡಿಸ್ತಾ ಇದ್ದೀವಿ ತಗಿ ಕುಪ್ಪೆ ಶ್ರೀಧರ್ ಅಮುಕ್ ಟಿವಿ ನೆಲಮಂಗಲ ರಾಯಭಾಗ ತಾಲೂಕಿನ ಕುಡಚಿ ಮೀಸಲು ಮತಕ್ಷೇತ್ರದಲ್ಲಿ ಸುಟ್ಟಟ್ಟಿ ಗ್ರಾಮದ ಕಾಂಗ್ರೆಸ್ ಕಾರ್ಯಕರ್ತರು ಶಾಸಕ ಪಿ ರಾಜೀವ್ ಸಮ್ಮುಖದಲ್ಲಿ ಬಿಜೆಪಿ ಸೇರ್ಪಡೆಗೊಂಡಿದ್ದಾರೆ ರಾಯಭಾಗ ತಾಲೂಕಿನ ಕುಡಚಿ ಮೀಸಲು ಮತಕ್ಷೇತ್ರದಲ್ಲಿ ಶಾಸಕ ಪಿ ರಾಜೀವ್ ಅವರ 10 ವರ್ಷಗಳ ಆಡಳಿತದಲ್ಲಿ ಹಿಂದೆಂದೂ ಕಾಣದಂತಹ ಅಭಿವೃದ್ಧಿ ಪರವಾದ ಕೆಲಸಗಳನ್ನ ಮೆಚ್ಚಿ ಕುಡಚಿ ಮತಕ್ಷೇತ್ರದ ಸುಟ್ಟಟ್ಟಿ ಗ್ರಾಮದ ಮೊರಬ ರಸ್ತೆಗಿರುವ ಗಾಣಿಗೇರ ತೋಟದಲ್ಲಿ ಶಂಕರ್ ಗಾಣಿಗೇರ ನೇತೃತ್ವದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಯೋಜನೆಗಳನ್ನ ಇಷ್ಟಪಟ್ಟು ಶಾಸಕ ಪಿ ರಾಜೀವ್ ಸಮ್ಮುಖದಲ್ಲಿ ಬಿಜೆಪಿ ಪಕ್ಷದ ಶಾಲು ಧರಿಸುವ ಮೂಲಕ ಅಧಿಕೃತವಾಗಿ ಬಿಜೆಪಿಗೆ ಸೇರ್ಪಡೆಯಾದರು ಇನ್ನು ಈ ಸಮಯದಲ್ಲಿ ಶಿವಲಿಂಗ ಗಾಣಿಗೇರ ಸಂಜು ಗಾಣಿಗೇರ ಹನುಮಂತ ಅಕ್ಕಿಣವರ ದೇವೇಂದ್ರ ಗಾಣಿಗೇರ ಲಕ್ಕಪ್ಪ ಗಾಣಿಗೇರ ಸದಾಶಿವ ಗಾಣಿಗೇರ ಹಾಗೂ ಇತರರು ಸೇರ್ಪಡೆಗೊಂಡರು ಮಹದೇವ್ ಕಾಂಬಳೆ ಅಮುಕ್ ಟಿವಿ ರಾಯಭಾಗ ಪಾವಗಡದಲ್ಲಿ ಅನಾಥ ಅಜ್ಜಿಗೆ ಹೆಲ್ಪ್ ಸೊಸೈಟಿ ವತಿಯಿಂದ ದಿನಬಳಕೆಯ ಅಗತ್ಯ ವಸ್ತುಗಳನ್ನು ನೀಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ ಈಕೆಗೆ ಯಾರೂ ಇಲ್ಲ ವಾಸ ಮಾಡಲು ಮನೆ ಇಲ್ಲ ವಾರದ ಸಂತೆ ನಡೆಯುವ ಸ್ಥಳವೇ ಈಕೆಗೆ ಅರಮನೆಯಾಗಿದ್ದು ಇರುವ ಒಬ್ಬಳು ಮಗಳು ಗಂಡನ ಮನೆಯಲ್ಲಿ ಇದ್ದಾಳೆ ಮಗಳು ಈ ಕಡೆ ತಿರುಗಿಯೂ ಸಹ ನೋಡುವುದಿಲ್ಲ ಯಾರು ದಿಕ್ಕಿಲ್ಲದ ಈ ಜೀವಕ್ಕೆ ಆಸರಿಯಾದ ಹೆಲ್ಪ್ ಸೊಸೈಟಿ ಅಧ್ಯಕ್ಷ ಮಾನಂ ಶಶಿಕಿರಣ್ ರವರು ಮತ್ತು ಅವರ ತಂಡಕ್ಕೆ ಸಾಮಾಜಿಕ ಜಾಲತಾಣದ ಮೂಲಕ ಸಾರ್ವಜನಿಕರು ಹ್ಯಾಟ್ಸಪ್ ಹೇಳಿದ್ದಾರೆ ಶ್ರೀನಾಥ್ ಪಿಜಿ ಅಮೋಕ್ ಟಿವಿ ಪಾವಗಡ
ರಾಜ್ಯ ಹಾಗೂ ದೇಶದ ಅಭಿವೃದ್ಧಿಗಾಗಿ ಸಂಯುಕ್ತ ವಿಕಾಸ ಪಕ್ಷ ಹೊಸ ಹೆಜ್ಜೆ ಇಟ್ಟಿದೆ. ತಮ್ಮ ಪಕ್ಷದ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೆ. ಆಧ್ಯಾತ್ಮಿಕತೆಯನ್ನು ಮುಂದಿಟ್ಟುಕೊಂಡು ಹೊಸ ಸಂಯುಕ್ತ ವಿಕಾಸ ಪಕ್ಷ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ರೀತಿ ಕಾರ್ಯನಿರ್ವಹಿಸಲಿದೆ ಎಂಬುದರ ಒಂದು ವರದಿ ಇಲ್ಲಿದೆ. ರಾಜ್ಯ ವಿಧಾನಸಭಾ ಚುನಾವಣೆಗೆ ಕೌಂಟ್‌ಡೌನ್ ಪ್ರಾರಂಭವಾದ ಬೆನ್ನಲ್ಲೇ ಹೊಸ ಪಕ್ಷಗಳ ಎಂಟ್ರಿ ಹೆಚ್ಚಾಗಿದೆ. ಇಂದು ಕೂಡ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಹಾಲಿಡೇ ಫಾರ್ಮ್‌ನಲ್ಲಿ ಸಂಯುಕ್ತ ವಿಕಾಸ ಪಕ್ಷ ತನ್ನ ಪ್ರಣಾಳಿಕೆ ಬಿಡುಗಡೆ ಮಾಡಿದೆ. ವಿಧಾನಸಭಾ ಚುನಾವಣೆಯ ಪ್ರಣಾಳಿಕೆ ಬಿಡುಗಡೆ ಮಾಡಿದ ನಂತರ ಪಕ್ಷದ ರಾಷ್ಟ್ರೀಯ ಮುಖ್ಯಸ್ಥ ಗಾನಶ್ರವಣ್ ಸ್ವಾಮೀಜಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಎಲ್ಲಾ ರಾಷ್ಟ್ರೀಯ ಪಕ್ಷದ ರೀತಿಯಲ್ಲಿ ಈ ಬಾರಿ ಸಂಯುಕ್ತ ವಿಕಾಸ ಪಕ್ಷ ಸಹ ಸ್ಪರ್ಧೆ ನಡೆಸಲಿದೆ. ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲಾ ಕ್ಷೇತ್ರದಲ್ಲಿ ಸ್ಪರ್ಧೆಗೆ ತಯಾರಿ ನಡೆದಿದೆ. ವಿವಿಧ ಉದ್ದೇಶಗಳಿಂದ ಪಕ್ಷ ಸಂಘಟನೆಗೆ ತೀರ್ಮಾನ ಕೈಗೊಂಡಿದ್ದು, ಸಮಾಜ ಸೇವೆಯಲ್ಲಿ ಸಕ್ರಿಯವಾಗಿರುವವರಿಗೆ ಟಿಕೆಟ್ ನೀಡುತ್ತೇವೆ. ಯಾವುದೇ ಕ್ರಿಮಿನಲ್ ಹಾಗೂ ರಾಜಕೀಯ ಪಕ್ಷದಲ್ಲಿ ಗುರುತಿಸಿಕೊಂಡವರಿಗೆ ಪಕ್ಷಕ್ಕೆ ಸೇರಿಸಲ್ಲ, ಟಿಕೆಟ್ ನೀಡುವುದಿಲ್ಲ. ರಾಜ್ಯ ಹಾಗೂ ದೇಶದ ಅಭಿವೃದ್ಧಿಗೆ ಸಂಯುಕ್ತ ವಿಕಾಸ ಪಕ್ಷ ಸದಾ ಸಿದ್ಧ ಹಾಗೂ ನಮ್ಮ ಪ್ರಣಾಳಿಕೆಯ ಅಂಶಗಳಾದ ಶಾಲೆ, ಗ್ರಾಮೀಣ ಪ್ರದೇಶಕ್ಕೆ ಆಂಬ್ಯುಲೆನ್ಸ್ ಸೌಲಭ್ಯ, ಶಾಲಾ ಮಕ್ಕಳಿಗೆ ಬಸ್ ವ್ಯವಸ್ಥೆ ಇತ್ಯಾದಿಗಳನ್ನು ಪಕ್ಷ ಅಧಿಕಾರಕ್ಕೆ ಬರದಿದ್ದರೂ ಸೇವೆ ಮಾಡುತ್ತೇವೆ ಎಂದು ಗಾನಶ್ರವಣ ಸ್ವಾಮೀಜಿ ಹೇಳಿದರು. ಒಂದು 15 ದಿನದಿಂದ ತೀರ್ಮಾನ ಮಾಡ್ತೀವಿ ನಾವು. ಇಲ್ಲ, ನಾವು ನಮ್ಮ ಆಕಾಂಕ್ಷೆ ಇದ್ದಿದ್ದು ಮೊದಲು ಎಂಪಿ ಎಲೆಕ್ಷನ್ ಗೆ ನಿಲ್ಲಣ, ಯಾಕೆಂದರೆ ಪ್ರೊಸೀಡಿಂಗ್ಸ್ ತುಂಬಾ ಇತ್ತು. ಆಮೇಲೆ ನಾವು ಸಮಾಜ ಸೇವೆಗೆ ನಮ್ಮ ಸ್ವಂತ ದುಡ್ಡನ್ನು ಉಪಯೋಗಿಸ್ತಾ ಇದ್ದೀವಿ. ಯಾವುದೇ ಬೇರೆ ದುಡ್ಡಿನ ಮೇಲೆ ಅಥವಾ ನಮ್ಮ ಸರ್ಕಾರ ಬಂದರೆ ಇದು ಮಾಡ್ತೀವಿ ಅದು ಮಾಡ್ತೀವಿ ಅನ್ನೋ ಥರ ಏನಿಲ್ಲ. ಸೊ ಹಂಗಾಗಿ ಈ ಪ್ರೊಸೀಡಿಂಗ್ಸ್ ಎಲ್ಲ ಮಾಡ್ಕೊಳ್ಳೋಕ್ಕೆ ಟೈಮ್ ಆಗುತ್ತೆ. ಸೊ ಎಮ್ ಪಿ ಎಲೆಕ್ಷನ್ ಕಾನ್ಸಂಟ್ರೇಟ್ ಮಾಡೋಣ ಅಂತ ಒಂದು ಲೆಕ್ಕಾಚಾರ ಆಯಿತು. ಆದರೆ ಏನೋ ನಮ್ಮ ಭಗವತಿ ಅಮ್ಮನ ದಯೆಯಿಂದ, ಚಾಮುಂಡಿ ಅಮ್ಮನ ದಯೆಯಿಂದ ಆ ಒಂದು ಪ್ರೊಸೀಡಿಂಗ್ಸು ಇಮಿಡಿಯೇಟ್ ಆಗಿ ನಮಗೆ ಕಂಪ್ಲೀಟ್ ಆಯಿತು. ಯಾಕೆಂದರೆ ನನ್ನ ಹೆಡ್ ಆಫೀಸ್ ಬಂದು ಲಂಡನ್ನಲ್ಲಿರೋದು. ಸೊ ಲಂಡನ್ನಲ್ಲಿಂದ ಇಂಡಿಯಾಗೆ ದುಡ್ಡು ತರಬೇಕು ಅಂದರೆ ನಿಮ್ಗೆ ಗೊತ್ತಿರ್ತದೆ, ಎಫ್ ಡಿ ಎ ಮುಖಾಂತರ ಬರಬೇಕು, ತುಂಬ ಪ್ರೊಸೀಡಿಂಗ್ಸ್ ಇರ್ತದೆ. ಆ ಪ್ರೊಸೀಡಿಂಗ್ಸ್ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಸೊ ಈಗ ನಾನು ನಿಮಗೆ ಈ ಒಂದು ಪಾಂಪ್ಲೆಟ್ ಕೊಡ್ತೀನಿ, ನಾನು ಅದರಲ್ಲೆಲ್ಲ ಮೆನ್ಷನ್ ಮಾಡಿದ್ದೀನಿ. ಸೊ ಈಗ ಸದ್ಯಕ್ಕೆ ಬರೀ ಕರ್ನಾಟಕದಲ್ಲೇ ಅಂತಲ್ಲ, ಇಡೀ ಭಾರತದಲ್ಲಿ 31 ರಾಜ್ಯಗಳಲ್ಲೂ ನಾವು ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀವಿ. ಸೊ ಇನ್ನು ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಿಂದ ಆಗಮಿಸಿದ ಅಭ್ಯರ್ಥಿಗಳು, ಪಕ್ಷದವರಾದ ವಿಜಯ್ ಆಂಟೋನಿ ಇನ್ನಿತರರು ಮಾಧ್ಯಮಗೋಷ್ಠಿಯಲ್ಲಿ ಪಾಲ್ಗೊಂಡರು. ತಗಿಕುಪ್ಪೆ ಶ್ರೀಧರ್, ಅಮುಕ್ ಟಿವಿ, ನೆಲಮಂಗಲ. ಗುಬ್ಬಿ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಜೆಡಿಎಸ್ ಪಕ್ಷ ಹಾಗೂ ನಾಗರಾಜ್ ಗೆಲ್ಲಿಸುವಂತೆ ಮತಯಾಚನೆ ನಡೆಸಲಾಯಿತು. ತಾಲೂಕಿನ ದೊಡ್ಡಗುಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡಗುಣಿ, ನೇರಳೆಕೆರೆ, ದಿಂಡಗದಹಳ್ಳಿ, ತಗ್ಗಿಹಳ್ಳಿ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಮನೆ ಮನೆಗೆ ತೆರಳಿ ಜೆಡಿಎಸ್ ಪಕ್ಷ ಹಾಗೂ ಬಿಎಸ್ ನಾಗರಾಜ್ ಗೆಲ್ಲಿಸುವಂತೆ ಮತಯಾಚನೆ ಮಾಡಿ ಮಾತನಾಡಿದ ಅವರು, ಹಿಂದುಳಿದ ಸಮಾಜಗಳಿಗೆ ಯಾವುದೇ ರಾಷ್ಟ್ರೀಯ ಪಕ್ಷ ಮನ್ನಣೆ ನೀಡಿಲ್ಲ. ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಅವರು ಹಿಂದುಳಿದ ಸಮುದಾಯಗಳ ಅಭಿವೃದ್ಧಿಗೆ ಹೆಚ್ಚು ಸಹಕಾರ ಮಾಡಿದ್ದಾರೆ. ಹಾಗಾಗಿ ನಾನು ಅಲ್ಲಿಯೇ ಮುಂದುವರಿಯುತ್ತೇನೆ. ನಾನು ಕೇವಲ ತಿಗಳ ಸಮುದಾಯ ಮಾತ್ರವಲ್ಲದೆ ಎಲ್ಲ ಸಮುದಾಯಗಳ ಜೊತೆ ನಾನು ಚೆನ್ನಾಗಿದ್ದು ಎಲ್ಲರ ಜೊತೆಯಲ್ಲಿ ಸಾಗಿ ಜೆಡಿಎಸ್ ಪಕ್ಷ ಗೆಲ್ಲಿಸಿಕೊಂಡು ಬರುತ್ತೇವೆ. ರೈತರ ಪಕ್ಷವಾಗಿರುವ ಜೆಡಿಎಸ್ ರೈತರ ಹಿತ ಕಾಯಲು ಬದ್ಧವಾಗಿದೆ. ಮಾಜಿ ಸಚಿವ ಎಸ್ಆರ್ ಶ್ರೀನಿವಾಸ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತಿದ್ದು, ನಾನು ಇಲ್ಲಿ ನಿಂತು ಮಾತನಾಡಲು ಶಕ್ತಿ ಕೊಟ್ಟವರೇ ವಾಸಣ್ಣ. ಹಾಗಾಗಿ ಅವರಿಗೆ ನಾನು ಚಿರಋಣಿಯಾಗಿದ್ದು ಜೆಡಿಎಸ್ ಪಕ್ಷದ ಪರವಾಗಿ ದುಡಿಯುತ್ತೇನೆ ಎಂದು ತಿಳಿಸಿದರು. ಅವರ ಕಾಲಘಟ್ಟದಲ್ಲಿ ಹೆಚ್ಚು ನಮಗೆ ಸಮಾಜಕ್ಕೆ ಕುಮಾರಸ್ವಾಮಿಯರಾಗಲಿ ದೇವೇಗೌಡರಾಗಲಿ ಹೆಚ್ಚು ಅನುಕೂಲ ಮಾಡಿದರು. ಆ ನಿಲುವಿನಲ್ಲಿ ಅದು ಸಹ ನಮಗೆ ಪೂರ್ವಕ್ಕಾಗಿ ಕುಮಾರಸ್ವಾಮಿಯರು ಇಷ್ಟು ಹೇಳಿದ್ದು, ಬ್ರದರ್ ನಮ್ಮ ಜೊತೆಲಿರು, ಮುಂದೆ ನಿಮ್ಗೆ ನಿಮ್ಮ ಸಮಾಜವನ್ನು ನಾನು ಮೇಲೆತ್ತೀನಿ, ಖಂಡಿತ ಪ್ರಾಮಾಣಿಕ, ಯಾಕೆಂದರೆ ಅದು ನಿದರ್ಶನಗಳಿವೆ. ಇವತ್ತು ಯಾವುದೇ ಸಮಾಜ, ಯಾವುದೇ ಪಕ್ಷಗಳು ನಮ್ಮ ಸಮಾಜಕ್ಕೆ ಎಷ್ಟು ಅವಕಾಶಗಳನ್ನು ಕೊಟ್ಟಿಲ್ಲ. ಜಾತ್ಯತೀತ ಜನತಾ ದಳ ಮತ್ತು ದೇವೇಗೌಡ ಸಾಹೇಬರು ಮತ್ತು ಕುಮಾರಣ್ಣರು ಹೆಚ್ಚು ಅವಕಾಶವನ್ನು ನಮ್ಮ ಸಮಾಜಕ್ಕೆ ಕೊಟ್ಟಿದ್ದಾರೆ. ಹಾಗಾಗಿ ಆ ಒಂದು ಕಾನ್ಸೆಪ್ಟ್ ಏನಿದೆ ಅದು ಮುಂದುವರಿತಿದ್ದ ಭಾಗವಾಗಿ ನಾನಿದ್ದೇನೆ. ಕುಮಾರಣ್ಣ ಅದನ್ನ ಹೇಳಿದರು, ಏನಾರಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮಲ್ಲಿ ಯಾರಾದರೂ ಶಾಸನಸಭೆಗೆ MLC ಆಗಿರ್ಬೋದು, ಏನಾದರೂ ಆಗ್ಬೋದು, ಖಂಡಿತ ಮಾಡ್ತೇನೆ, ನೀವೆಲ್ಲ ನಮಗೆ ಸಪೋರ್ಟ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದು ಮಾಡಿದೆ ಯಾರನ್ನಾಗ್ಬೋದು, ನನಗೆ ಅಂತಕ್ಕಂಥದ್ದಲ್ಲ, ಯಾರಿಗಾದ್ರೂ ಮಾಡ್ಬೋದು, ಅದಕ್ಕೆ ನಾವು ಸಪೋರ್ಟಾಗಿರ್ತೀವಿ. ಸಮಾಜನ ಕೈ ಇಡ್ತಕ್ಕಂಥ ನಂಬಿಕೆ ನಮಗಿದೆ. ಹಂಗಾಗಿ ನಾವು ಪಕ್ಷದಲ್ಲಿ ದುಡಿತಕ್ಕಂಥ ಕೆಲಸ ಮಾಡಿ. ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಬಿಎಸ್ ನಾಗರಾಜ್ ಮಾತನಾಡಿ, ಜೆಡಿಎಸ್ ಪಕ್ಷವು ಕೇವಲ ಒಂದು ಜಾತಿಗೆ ಸೀಮಿತವಾಗದೆ ಸಮಾಜದ ಎಲ್ಲಾ ಜಾತಿಗಳ ಜಾತ್ಯತೀತ ಪಕ್ಷವಾಗಿದೆ. ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದಾಗ ನಮ್ಮ ತಾಲೂಕಿನ ಸುಮಾರು 16,000 ಕುಟುಂಬಗಳ ರೈತರ ಸಾಲ ಮನ್ನಾ ಮಾಡಿದ್ದಾರೆ. ಮುಂದಿನ ದಿನದಲ್ಲಿಯೂ ಸಹ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಲಿದ್ದು ರೈತರ ಪರವಾಗಿ, ಹಿಂದುಳಿದವರ ಕಾರ್ಮಿಕರ ಪರವಾಗಿ ಕೆಲಸ ಮಾಡಲು ಬದ್ಧವಾಗಿದೆ ಎಂದು ತಿಳಿಸಿದರು. ನೋಡಿ, ಈ ದೊಡ್ಡಗಣಿ ಪಂಚಾಯತ್ನಲ್ಲಿ ಒಕ್ಕಲಿಗರು ಮತ್ತು ಜಾಸ್ತಿ ಇದ್ದಾವೆ ಅನ್ನೋದಕ್ಕಿಂತ ಇದ್ದಾವೆ, ಅದನ್ನು ಸಹ ನಮ್ಮ ಜಾತ್ಯತೀತ ಜನತಾ ದಳ. ನಮ್ಮದು ಯಾವುದೇ ನಾವು ಇದನ್ನು ಜ
ಜಾತಿ ಇದರ ಮೇಲೆ ನಾವು ಹೋಗೋದಿಲ್ಲ ಸಮಾನವಾಗಿ ನಾವು ನಮ್ಮ ಪಕ್ಷ ಕಾಣುತ್ತೆ ಜಾತ್ಯತೀತವಾಗಿ ನಮ್ಮ ಪಕ್ಷ ಇದೆ ಅದರಿಂದ ಸಾಲ ಮನ್ನಾ ಮಾಡಿದಾಗ ಬರಿ ನಮ್ಮ ಒಕ್ಕಲಿಗರಿಗೆ ಏನು ಮಾಡಲಿಲ್ಲ ಏನೋ ಹೇಳ್ತಾರೆ ಮನ್ನ ಮನೆ ನೋಡಿ ನೀವು ನೋಡಿರ್ತೀರ ನಮ್ಮ ಶಾಸಕ ಹೇಳ್ತಾ ಇದ್ರು ಕುಮಾರಣ್ಣವ್ರನ್ನ ಏನೋ ಅಲ್ಲಿ ಒಕ್ಕಲಿಗಿದ್ದೀರ ಇದ್ದಾರೆ ಅಂತ ನಿಂತ್ಕೊಂಡು ನೀವು ಗೆದ್ದೀರ ಇಲ್ಲಿ ಬಂದು ತಾಕತ್ತಿದ್ರೆ ಇಲ್ಲಿ ಬಂದು ಇದನ್ನು ಮಾಡು ಅಂತ ಹೇಳ್ತಾ ಇದ್ರು ಆ ಥರ ನಮ್ಮ ಪಕ್ಷ ಯಾವತ್ತೂ ಬರೀ ಒಕ್ಕಲಿಗರಿಗೆ ಸೀಮಿತ ಆಗಿಲ್ಲ ಜಾತ್ಯತೀತವಾಗಿದೆ ಎಲ್ಲ ವರ್ಗದವರನ್ನು ಒಟ್ಟಿಗೆ ತಗೊಂಡೋಗೋ ಕೆಲಸನ ನಾವು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಚೆನ್ನಾಗಿದೆ ದೊಡ್ಡಗುಣಿ ಭಾಗ ಖಂಡಿತ ಎಲ್ಲ ಈ ಭಾಗದಲ್ಲಿ ಚೆನ್ನಾಗಿದೆ ಅದರಲ್ಲೂ ಇಡೀ ತಾಲೂಕಿನಲ್ಲಿ ನಾವು ಮನೆ ಮನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಎಲ್ಲ ಇದರಲ್ಲೂ ಆ ಥರ ಏನಿಲ್ಲ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಇನ್ನು ಈ ಸಂದರ್ಭದಲ್ಲಿ ಮುಖಂಡರಾದ ಚಿದಾನಂದ ಬಾಬು ಗಂಗಾಧರ್ ಸುರೇಶ್ ನರಸಿಂಹಮೂರ್ತಿ ರಮೇಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಪ್ರಸನ್ನ ದೊಡ್ಗುಣಿ ಅಮೋಕ್ ಟಿವಿ ಗುಬ್ಬಿ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಚಿಕ್ಕ ಬಾಗೇವಾಡಿ ಗ್ರಾಮಕ್ಕೆ ಕಿತ್ತೂರು ಕ್ಷೇತ್ರದ ಶಾಸಕರಾದ ಶ್ರೀ ಮಹಾಂತೇಶ್ ದೊಡ್ಡಗೌಡ್ರ ಭೇಟಿ ನೀಡಿದಾಗ ಶಾಸಕರನ್ನು ಮಹಿಳೆಯರು ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದಿದೆ ಕ್ಷೇತ್ರದ ಶಾಸಕರಾದ ಶ್ರೀ ಮಹಾಂತೇಶ್ ಗ್ರಾಮಕ್ಕೆ ಭೇಟಿ ನೀಡಿದಾಗ ಗ್ರಾಮದಲ್ಲಿ ಯಾವುದೇ ಕೆಲಸ ಮಾಡದೆ ಮಾಡಿದ್ದೇವೆ ಅಂತ ಹೇಳಿ ಕಾಮಗಾರಿ ಹಣವನ್ನ ತೆಗೆದುಕೊಂಡಿದ್ದಾರೆ ಈ ಚುನಾವಣೆ ಹೊತ್ತಿನಲ್ಲಿ ಕ್ಷೇತ್ರದಲ್ಲಿ ಹಲವಾರು ಕೆಲಸಗಳಿಗೆ ಗೊದಲಿ ಪೂಜೆ ಕಾರ್ಯಕ್ರಮವನ್ನ ನಡೆಸಿದ್ದಾರೆ ಅಂತ ಚಿಕ್ಕ ಬಾಗೇವಾಡಿ ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ ಏನಿಲ್ಲ ಎಂ ಕೆ ಒಂದು ಅರ್ಧ ಸ್ಟಾರ್ಟ್ ಐತೆ ಮುಂದಿನ ಇಲ್ಲಿ ಮಠ ಪೂರ್ತಿ ಮುಗಿಸ್ತಾಗ ಇಲ್ಲಿ ಮುಗಿಸಿ ಬ್ಯಾಲೆನ್ಸ್ ಮಾಡಿದ್ದು ಪೂರ್ತಿ ನೀ ಹೇಳಿದೆ ನಾ ಹೇಳ್ಮಠ ಕೇಳ ಈಗ ಅರ್ಧ ಗೌಡ ಎಂ ಕೆ ಒಂದು ಇಲ್ಲಿ ಮುಗ್ದೈತಿ ಇನ್ನು ಅರ್ಧ ಗೌಡ ಇಲ್ಲಿ ಮಠ ಮುಗಿಸ್ತಾಗ ಈರಣಗೌಡ ಶೀಲವಂತರ್ ಅಮೋಕ್ ಟಿವಿ ಬೈಲಹೊಂಗಲ ಇದಿಷ್ಟು ಈ ಕ್ಷಣದ ಪ್ರಮುಖ ಸುದ್ದಿಗಳು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ